ಉಪಚುನಾವಣೆ ಕಳೆದ ಒಂದೂವರೆ ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಭ್ರಷ್ಟಾಚಾರ ಹಗರಣಗಳು ಅಭಿವೃದ್ಧಿ ಶೂನ್ಯ ಮತ್ತು ಸಿದ್ದರಾಮಯ್ಯನವರು ಪದೇ ಪದೇ ಹೇಳ್ಕೊಳ್ತಿದ್ರು 40 ವರ್ಷ ನನಗೊಂದೇ ಒಂದು ಕಪ್ಪು ಚುಕ್ಕೆ ಇಲ್ಲಪ್ಪ ಇವತ್ತು ಪೂರ್ತಿ ಕರಡಿತರ ಆಗಿಬಿಟ್ಟರು ಈ ಸಂದರ್ಭದಲ್ಲಿ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಂದಿಟ್ಟುಕೊಂಡು ನಾವು ಚುನಾವಣೆಯನ್ನು ಎದುರಿಸ್ತೀವಿ ಖಂಡಿತವಾಗಿಯೂ ಮೂರು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳು ಗೆದ್ದೇ ಗೆಲ್ತಾರೆ ಅನ್ನೋದು ವಿಶ್ವಾಸ ನಮಗಿದೆ ಕುಟುಂಬ ರಾಜಕಾರಣ ಪ್ರಶ್ನೆ ಉದ್ಭವ ಆಗೋದಲ್ಲ ಚುನಾವಣೆ ಅಂದರೆ ಒಂದು ಯುದ್ಧ ಭೂಮಿ ಯುದ್ಧ ಭೂಮಿಯಲ್ಲಿ ಮಾನದಂಡ ಇರೋದೇ ಗೆಲುವು ಮತ್ತು ಸೋಲು ಈಗ ನಮ್ಮ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಬಸವರಾಜ ಬೊಮ್ಮಾಯಿ ಅವರು ಆ ಕ್ಷೇತ್ರದಲ್ಲಿ 4 ಬಾರಿ ಶಾಸಕರಾಗಿ ನೀರಾವರಿ ಮಂತ್ರಿಯಾಗಿ ಮುಖ್ಯಮಂತ್ರಿಯಾಗಿ ಎಲ್ಲೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಸಿಗ್ಗಾಮ ಕೊಂಪೆ ಥರ ಇತ್ತು ಅದನ್ನು ಇವತ್ತು ಅಭಿವೃದ್ಧಿ ಮಾಡಿ ಮುಂಚೂಣಿಯಲ್ಲಿ ತಂದಿರತಕ್ಕಂಥ ನಾಯಕ ಯಾರಂದರೆ ಬಸವರಾಜ ಬೊಮ್ಮಾಯಿ ಅವರು ಇವತ್ತು ಕೇಂದ್ರದಲ್ಲಿ ಸಂಸದರಾಗಿದ್ದಾರೆ ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬೊಮ್ಮಾಯಿ ಅವರು ಸುಪುತ್ರ ಆರ್ಕೆ ಆಗೋದ್ರಿಂದ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಎರಡೂ ಯೋಜನೆಗಳು ಬಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಸಿಗ್ಗಾಮಿ ಕ್ಷೇತ್ರದಲ್ಲಿ ಆಗ್ತದೆ ಅದಕ್ಕಾಗಿ ಜನ ಹಾತೊರಿತಾ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರ ಭರತ್ ಬೊಮ್ಮಾಯಿ ಅವ್ರನ್ನ ಆಯ್ಕೆ ಮಾಡೇ ಮಾಡ್ತಾರೆ ಬಸ್ ಇವತ್ತು ಎಸ್ ಟಿ ಸೋಮಶೇಖರ್ ಅವರಿಗೆ ಆ ಥರ ಮಾತಾಡುವಂಥ ನೈತಿಕತೆ ಇಲ್ಲ ಯಾಕಂದರೆ ಅವ್ರು ಗೆದ್ದಿರೋದು ಭಾರತೀಯ ಜನತಾ ಪಕ್ಷ ಅವರು ಅಧಿಕಾರ ನಡೆಸಿರೋದು ಭಾರತೀಯ ಜನತಾ ಪಕ್ಷದಲ್ಲಿ ಮಂತ್ರಿಯಾಗಿ ಅದರಲ್ಲೂ ಸಹಕಾರ ಸಚಿವರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು ಅವರು ಏನಾದರೂ ಹೇಳಬೇಕಾದ್ರೆ ನೈತಿಕತೆ ಇದ್ದರೆ ರಾಜಕಾರಣದಲ್ಲಿ ನಾವು ಇದ್ದಂಥ ಪಕ್ಷದ ಹುದ್ದೆಗಳನ್ನು ತೊರೆದು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೇಳಿದರೆ ಖಂಡಿತವಾಗಿಯೂ ಅವ್ರ ಹೇಳಿಕೆಗೆ ಬೆಲೆ ಬರ್ತದೆ ಅತಂತ್ರ ಇದ್ದಾರೆ ಹತಾಶೆ ಭಾವನೆ ಇಲ್ಲ ಮತ್ತೆ ಈಗ ಎರಡೂ ಕಡೆ ಕಾಲಿಟ್ಕೊಂಡು ಕೂತಿರ್ತಾರೆ ಈ ಚುನಾವಣೆ ನಂತರ ಬಹುಶಃ ಈ ಸರ್ಕಾರ ಭಾಳ ದಿವಸ ಬಾಳೋದಿಲ್ಲ ಮತ್ತೆ ಇಲ್ಲಿ ಬರಲಿಕ್ಕೆ ಅವ್ರಿಗೆ ದಾರಿ ಇಟ್ಕೊಂಡಿರ್ತಾರೆ